ಶಿವರಾಮಣ್ಣವರು ದಿವಂಗತರಾಗಿದ್ದಾರೆ. ಇದು ನನ್ನ ಪ್ರಕಾರ ಇದು ಬಹಳ ಅನ್ಯಾಯ, ದೊಡ್ಡ ಆಘಾತ, ಆಶ್ಚರ್ಯಕರವಾದ ಸಂಗತಿ. ಯಾಕೆಂದರೆ ಶಿವರಾಮಣ್ಣವರು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಮಲಗಿದ್ದೆ ನಾನು ಕೇಳಿಲ್ಲ ನೋಡಿಲ್ಲ. ಯಾಕೆಂದರೆ 365 ದಿವಸನೂ ಆಕ್ಟಿವ್ ಆಗಿದ್ದಂಥ ಒಂದು ವ್ಯಕ್ತಿ ಶಿವರಾಮಣ್ಣ, ಎಲ್ರಿಗೂ ಬೇಕಾಗಿದ್ದ ವ್ಯಕ್ತಿ, ಎಲ್ಲ ಕಡೆ ಸಲ್ಲುವಂಥ ವ್ಯಕ್ತಿ. ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಪೂಜೆ ಕಾರ್ಯಕ್ರಮ ಆಗಲಿ, ದಾನ ಧರ್ಮದ ಕಾರ್ಯಕ್ರಮ ಆಗಲಿ, ಎಲ್ಲ ಕಡೆಯೂ ಶಿವರಾಮಣ್ಣ ಬೇಕಾಗಿತ್ತು, ಎಲ್ರಿಗೂ ಸಲ್ಲುವಂಥ ಒಂದು ವ್ಯಕ್ತಿಯಾಗಿದ್ದರು. ಇದು ಇದ್ದಕ್ಕಿದ್ದಾಗೆ ಅವರು ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡು ಬ್ರೈನು ಹ್ಯಾಮರೇಜ್ ಆಗಿ ತೀರ್ಕೊಂಡಿದ್ದು ಮಾತ್ರ ಭಾಳ ಆಶ್ಚರ್ಯಕರವಾದ ಸಂಗತಿ. ನಾವು ಬೇಕಾದ ಸತಿ ಅವ್ರ ಜೊತೆ ಶಬರಿಮಲೆ, ಒಂದು 4-5 ಸತಿ ಅವ್ರ ಜೊತೆ ಶಬರಿಮಲೆಗೆ ಹೋಗಿ ಬಂದಿದ್ದೀನಿ. ಹಿಂದೆ ರಾಜ್ಕುಮಾರ್ ಅವರು ಹೋಗ್ತಿದ್ದಾಗ ಅವ್ರ ಜೊತೆನೂ ಶಿವರಾಮಣ್ಣ ಇರ್ತಿದ್ರು, ಅವ್ರ ಜೊತೆನೂ ನಾವು 5-6 ಸರಿ ಹೋಗಿ ಬಂದಿದ್ದೀವಿ. ಹೆಚ್ಚು ಕಡಿಮೆ ನಾವು ಶಿವರಾಮಣ್ಣ ಅವ್ರ ಜೊತೆ ಏನಿಲ್ಲ ಅಂದ್ರೂ ಒಂದು 10-18 ಸತಿ ಶಬರಿಮಲೆ ದರ್ಶನ ಮಾಡಿದ್ದೀವಿ. ಶಬರಿಮಲೆ ದೇವರ ಪರಮ ಭಕ್ತನಾಗಿದ್ದಂಥ ಶಿವರಾಮಣ್ಣ ಇವತ್ತು ಇಲ್ಲಿಲ್ಲವಾಗಿದ್ದಾರೆ. ಭಾಳ ದುಃಖಕರವಾದ ಸಂಗತಿ. ನಮ್ಮ ಚಲನಚಿತ್ರ ರಂಗಕ್ಕೆ ಬಹಳ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಅವರು ಇತ್ತೀಚಿನ ದಿನಗಳಲ್ಲಿ ಯಾವಾಗಲೂ ಕಾವಿ ತೊಟ್ಕೊಂಡೇ ಇರೋರು, ಅಷ್ಟು ದೈವಭಕ್ತರಾಗಿದ್ದರು. ಯಾರೊಬ್ಬ ವೈರಿನೂ ಇರಲಿಲ್ಲ ಅವ್ರಿಗೆ, ಎಲ್ಲರನ್ನೂ ಭಾಳ ಸ್ನೇಹಜೀವಿಯಿಂದ 40-50 ದಶಕದಿಂದ ಹಿಡಿದು ಇವತ್ತಿನ 2021 ಏನಿದೆ ಅಲ್ಲಿವರೆಗೂ ಬಂದಂಥ ಎಲ್ಲ ನಟರ ಜೊತೆನೂ ಭಾಳ ಸ್ನೇಹ ಹೊಂದಿದ್ದರು. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸೋರು, ಎಲ್ಲರ ಜೊತೆ ಹಾಸ್ಯ ಮಾಡಿಕೊಂಡು ಮಿಂಗಲಾಗೋರು. ಅವ್ರನ್ನ ಕಳ್ಕೊಂಡಿರೋದು ಭಾಳ ದುಃಖಕರವಾದ ಸಂಗತಿ. ಅವ್ರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ, ಶಿವರಾಮಣ್ಣ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊತೀನಿ.